ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಈ ಹಿಂದಿನ ಅಧ್ಯಾಯಗಳಲ್ಲಿ ಭಗವಂತನ ಸ್ವರೂಪದ ಬಗ್ಗೆ ಹೇಳಿದ ಕೃಷ್ಣ ಈಗ ಸಾಧಕ ತನ್ನ ಸಾಧನೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ನಿರ್ವಿಕಾರ ಬ್ರಹ್ಮನನ್ನು ಪೂಜಿಸಬೇಕಾ ಅಥವಾ ಆಕಾರ ಅಥವಾ ಸುಗುಣ ಸ್ವರೂಪದ ಭಗವಂತನನ್ನು ಆರಾಧಿಸಬೇಕಾ ನಮ್ಮಲ್ಲಿ ವಿಗ್ರಹಾರಾಧನೆಯ ಕಲ್ಪನೆ ಬಂದಿದೆ ಹೇಗೆ ಅನ್ನೋ ಪ್ರಶ್ನೆಗೆ ಕೂಡ ಇಲ್ಲಿ ಉತ್ತರ ಸಿಗ್ತಾ ಇದೆ ಹಾಗೆಯೇ ಸಾಮಾನ್ಯ ಮನುಷ್ಯ ಯಾವಾಗ ಸಾಧಕನಾಗಿ ಬದಲಾಗಬಲ್ಲ ಅನ್ನೋ ಮನೋವಿಜ್ಞಾನವನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೇ ಯೋಗವಿತ್ತಮಾಃ ನಿರಂತರ ಭಕ್ತಿಯಿಂದ ಪ್ರೀತಿಯಿಂದ ನೀನು ಹೇಳಿದ ಹಾಗೆ ನಿನ್ನನ್ನು ಪೂಜಿಸುವ ನಿನ್ನಲ್ಲಿ ಸಮಸ್ತವನ್ನು ಐಕ್ಯಗೊಳಿಸುವ ಭಕ್ತರು ಹಾಗೂ ನಿರಾಕಾರನಾದ ಅವ್ಯಕ್ತ ಹಾಗೂ ಅಕ್ಷರ ಅಂದರೆ ಅಳಿವಿಲ್ಲದವನಾದ ಪರಬ್ರಹ್ಮನನ್ನು ಪೂಜಿಸುವ ಭಕ್ತರ ಪೈಕಿ ಯಾರು ಶ್ರೇಷ್ಠರು ಈ ಎರಡು ಉಪಾಸನೆಗಳ ಪೈಕಿ ಯಾವುದು ಉತ್ತಮ ಅಂತ ಕೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ ಭಗವಂತನನ್ನ ನಾವು ನಾನಾ ರೂಪಗಳಲ್ಲಿ ಆರಾಧಿಸುವ ಬಗ್ಗೆ ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೀನಿ ಕೆಲವರು ನಿರಾಕಾರ ನಿರ್ಗುಣ ಬ್ರಹ್ಮನನ್ನು ಧ್ಯಾನಿಸ್ತಾರೆ ಮತ್ತೆ ಕೆಲವರು ಪ್ರಕೃತಿಯನ್ನು ಪೂಜೆ ಮಾಡ್ತಾರೆ ಕೆಲವರು ನಿರೀಶ್ವರವಾದವನ್ನು ಒಪ್ಪಿ ಸದ್ಗುಣಗಳ ಮೂಲಕವೇ ಬದುಕೋದಿಕ್ಕೆ ಬಯಸ್ತಾರೆ ಮತ್ತೆ ಕೆಲವರು ನಾನಾ ರೂಪದ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಧ್ಯಾನ ಮಾಡ್ತಾ ಭಗವಂತನನ್ನು ಆರಾಧಿಸ್ತಾರೆ ಹಾಗಾದರೆ ಯಾವ ರೀತಿಯಲ್ಲಿ ಭಗವದ ಆರಾಧನೆ ಮಾಡಬೇಕು ಮೊದಲು ನಮ್ಮಲ್ಲಿ ಈ ವಿಗ್ರಹಾರಾಧನೆಯ ಪದ್ಧತಿ ಯಾಕೆ ಬಂತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯನ ಮನಸ್ಸು ತುಂಬಾನೇ ಚಂಚಲವಾದ್ದು ನಾವು ಕಣ್ಣಿಂದ ಕಾಣದ್ದನ್ನ ಮನಸ್ಸಲ್ಲಿ ಸ್ಥಿರಗೊಳಿಸೋದಕ್ಕೆ ಸಾಧ್ಯವಿಲ್ಲ ಸುಮ್ಮನೆ ಧ್ಯಾನಕ್ಕೆ ಕೂತ್ ನೋಡಿ ನಿಮ್ಮ ಕಣ್ಣಿಗೆ ಕಂಡಿದ್ದು ಮನಸ್ಸಲ್ಲಿರೋದು ಎಲ್ಲ ಕಣ್ಣು ಮುಂದೆ ಬರೋದಕ್ಕೆ ಶುರುವಾಗುತ್ತೆ ಮನಸ್ಸು ಊರೆಲ್ಲ ಸುತ್ತೋದಿಕ್ಕೆ ಹೋಗುತ್ತೆ ಧ್ಯಾನದಲ್ಲಿ ಗಮನ ಇಡೋದಕ್ಕೆ ಸಾಧ್ಯವಾಗೋದಿಲ್ಲ ಅದೇ ಒಂದು ಮೂರ್ತಿಯನ್ನ ಅಥವಾ ಒಂದು ರೂಪವನ್ನ ಕಡೆಗೊಂದು ದೀಪದ ಬೆಳಕನ್ನ ಒಂದಷ್ಟು ಹೊತ್ತು ನೋಡಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನಿಮ್ಮ ಕಣ್ಣು ಮುಂದೆ ಕೆಲ ಸಮಯವಾದರೂ ನೀವು ಕಂಡ ಆ ರೂಪ ಕಣ್ಣಲ್ಲಿ ನಿಲ್ಲುತ್ತೆ ಮನಸ್ಸು ಅದರತ್ತ ಕೇಂದ್ರೀಕರಿಸೋದು ಸುಲಭವಾಗುತ್ತೆ ಹೀಗೆ ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದ ನಮ್ಮ ಪೂರ್ವಜರು ಮನಸ್ಸು ಮಾತು ಕೇಳೋ ಹಾಗಾಗಲಿ ಅನ್ನೋ ಕಾರಣಕ್ಕೆ ಭಗವಂತನಿಗೊಂದು ವಿಶೇಷ ರೂಪ ಕೊಟ್ಟು ಅವನಿಗೂ ನಮ್ಮ ಹಾಗೆ ಮುಖ ಕೈಕಾಲುಗಳನ್ನು ಇಟ್ಟು ನಮಗಿಂತ ಭಿನ್ನವಾಗಿ ಸದಾ ಹಸನ್ಮುಖಿಯಾದ ಅಥವಾ ಅವನ ಗುಣಕ್ಕೆ ತಕ್ಕ ರೂಪವನ್ನು ಕೊಟ್ಟು ವಿಗ್ರಹಗಳನ್ನು ಕೆತ್ತಿದ್ರು ಅದನ್ನು ಮನೆಗಳಲ್ಲಿಟ್ಟು ಉಪಾಸನೆ ಮಾಡೋದು ಆರಂಭವಾಯಿತು ಅಂಥ ಉಪಾಸನೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ನಮಗೆ ಉಪಕಾರಿಯಾಯಿತು ಇನ್ನು ಕೆಲ ಸಾಧಕರು ನಿರ್ಗುಣ ಬ್ರಹ್ಮನನ್ನ ನಿರಾಕಾರನಾಗಿ ಧ್ಯಾನಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಲ್ಲಿ ಅರ್ಜುನ ಕೃಷ್ಣನನ್ನ ಅದೇ ಕೇಳ್ತಾ ಇದ್ದಾನೆ ಕೃಷ್ಣ ನಿನ್ನನ್ನ ನೀನು ಹೇಳಿದ ನಿನ್ನ ರೂಪಗಳನ್ನ ಮನಸ್ಸಲ್ಲಿ ಧ್ಯಾನಿಸೋದು ಒಳಿತೋ ಅಥವಾ ನಿರ್ಗುಣ ನಿರಾಕಾರ ಭಗವಂತನ ಧ್ಯಾನವನ್ನ ಮಾಡೋದು ಒಳಿತೋ ಈ ಪ್ರಶ್ನೆಗೆ ಉತ್ತರಿಸಿದ್ದ ಭಗವಂತ ಮಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಮೋಪೇತಾಸ್ತೇ ಮೇ ಯುಕ್ತ ತಮಾಮತಃ ಯಾರು ನನ್ನಲ್ಲಿ ನಂಬಿಕೆಯನ್ನಿಟ್ಟು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಸುಗುಣ ರೂಪಿಯಾದ ನನ್ನನ್ನು ಪೂಜಿಸ್ತಾರೋ ಅವರು ನನಗೆ ತುಂಬಾ ಇಷ್ಟ ಆಗ್ತಾರೆ ಇಲ್ಲಿ ಕೃಷ್ಣ ಶ್ರದ್ಧೆಯೋ ಪರಯೋಪೇತ ಅಂತಿದ್ದಾನೆ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡುವವರು ಸರ್ವಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಶ್ರದ್ಧೆ ಅಂದರೆ ನಂಬಿಕೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಎಲ್ಲವೂ ಇದೆ ಮತ್ತೆ ಕೃಷ್ಣ ಇಲ್ಲಿ ಮನಃಶಾಸ್ತ್ರವನ್ನೇ ಬೋಧಿಸ್ತಾ ಇದ್ದಾನೆ ನೀವು ಏನು ನಂಬ್ತಿರೋ ನಿಮ್ಮ ಮನಸ್ಸು ಅದನ್ನು ಸಾಧಿಸುತ್ತೆ ಒಬ್ಬ ಪರೀಕ್ಷಾರ್ಥಿ ನಾನು ಖಂಡಿತ ಈ ಪರೀಕ್ಷೆಯಲ್ಲಿ ವಿಜಯವನ್ನು ಸಾಧಿಸ್ತೀನಿ ಅನ್ನೋ ನಂಬಿಕೆಯನ್ನು ಬೆಳೆಸ್ಕೊಂಡ್ರೆ ಅವನು ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ನಿರ್ವಂಚನೆಯಿಂದ ಮಾಡ್ತಾನೆ ಒಬ್ಬ ಹೊಸ ವ್ಯಾಪಾರ ಅಥವಾ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದವನು ಇದು ನನಗೆ ಒಲಿದೇ ಒಲಿಯುತ್ತೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಮಾಡಿದರೆ ಖಂಡಿತ ಅದು ಅವನು ಕೈ ಹತ್ತತ್ತೆ ಅದೇ ಅರ್ಧ ಮನಸ್ಸಿನಿಂದ ಅನುಮಾನಗಳಿಂದ ಮಾಡಿದರೆ ಅವನ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಒಬ್ಬ ರೋಗಿ ಔಷಧ ತಗೊಳ್ತಿದ್ದಾನೆ ಅಂದರೆ ಅವನಿಗೆ ಅದನ್ನು ಕೊಡ್ತಿರೋ ವೈದ್ಯನ ಮೇಲೆ ಅವನು ಕೊಡೋ ಔಷಧದ ಮೇಲೆ ನಂಬಿಕೆ ಇರಬೇಕು ಇಲ್ಲಿ ಅವನು ತಗೊಳ್ಳೋ ಔಷಧ ಕೆಲಸ ಮಾಡೋದು ಅರ್ಧದಷ್ಟಾದರೆ ಅವನ ನಂಬಿಕೆ ನಾನು ಸರಿ ಹೋಗ್ತೀನಿ ಅನ್ನೋ ವಿಶ್ವಾಸ ಹಾಗೂ ವೈದ್ಯ ಮತ್ತು ಅವನ ಚಿಕಿತ್ಸೆಯ ಬಗೆಗಿನ ಶ್ರದ್ಧೆ ಅವನನ್ನು ಇನ್ನು ಅರ್ಧ ಭಾಗ ಗುಣಪಡಿಸಿಬಿಡುತ್ತೆ ಇಲ್ಲಿ ನಂಬಿಕೆ ಹಾಗೂ ಶ್ರದ್ಧೆ ಅನ್ನೋದು ಮನುಷ್ಯನಿಗೆ ಯಾವ ಸಾಧನೆ ಮಾಡಬೇಕು ಅಂದರೂ ಬೇಕೇ ಬೇಕು ಅದನ್ನೇ ಹೇಳ್ತಿದ್ದಾನೆ ಶ್ರೀಕೃಷ್ಣ ನನ್ನನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡಿ ಈ ಹಿಂದೆ ಎಲ್ಲದರಲ್ಲೂ ನಾನೇ ಇದ್ದೀನಿ ಅಂತ ಹೇಳಿದ್ದ ಅಂದರೆ ನಿಮ್ಮ ಮನಸ್ಸಲ್ಲಿ ನೀವು ಮಾಡೋ ಕೆಲಸದಲ್ಲಿ ಜಗತ್ತಿನ ಚರಾಚರಗಳಲ್ಲಿ ನಿಮ್ಮ ಆಸೆಗಳಲ್ಲಿ ಆಕಾಂಕ್ಷೆಗಳಲ್ಲಿ ಎಲ್ಲದರಲ್ಲೂ ಅವನೇ ಇದ್ದಾಗ ನೀವು ಏನೇ ಮಾಡಬೇಕಿದ್ರೂ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಹೀಗೆ ಯಾರು ಶ್ರದ್ಧೆಯನ್ನು ರೂಢಿಸಿಕೊಂಡು ಉಪಾಸನೆ ಮಾಡ್ತಾರೋ ಅವರು ಸರ್ವಶ್ರೇಷ್ಠ ಸಾಧಕರಾಗ್ತಾರೆ ಅಂತಿದ್ದಾನೆ ಕೃಷ್ಣ ಏತ್ವಕ್ಷರ ಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ಯಂ ಏಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ
ते प्राप्नुवन्ति मामेव सर्वभूत हिते रताः। इन्नु अव्यक्त रूपवन्न पूजिसुववरु कूड नन्ननने सेर्तारे। यारु इंद्रिय निग्रहवन्न साधिसि जगत्तिन प्रति प्राणि प्रति सृष्टियन्न नन्न रूपवेंदु भाविसि निराकार निर्गुणनु अव्यक्तनु अविनाशियु ब्रह्म स्वरूपियु आद नन्न पूजिस्तारो अवरु कूड सद्गतिगे प्राप्तरागुत्तारे। ಇಲ್ಲಿ ಅವ್ಯಕ್ತ ತತ್ವವನ್ನು ಪೂಜಿಸುವುದು ಅಂದ್ರೆ ಪ್ರಕೃತಿಯಲ್ಲಿನ ಪ್ರತಿಯೊಂದನ್ನು ನಿರ್ವಿಕಾರವಾಗಿ ಪ್ರೀತಿಸುವುದು, ಪ್ರತಿಯೊಂದು ಭಗವಂತನ ಸ್ವರೂಪ ಅಂತ ಭಾವಿಸಿ ಭಕ್ತಿ ಶ್ರದ್ಧೆಗಳಿಂದ ಬದುಕುವುದು, ಇದು ನಿಜಕ್ಕೂ ಕಷ್ಟದ ಸಾಧನೆ. ಅಂಥ ಸಾಧಕರಿಗೆ ಯೋಗ ಸಿದ್ಧಿಯಾಗಬೇಕು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾಹಿ ಗತಿರು ದುಃಖಂ ದೇಹಾವದ್ಭಿವರವಾಪ್ಯತೆ. ಅವ್ಯಕ್ತ ತತ್ವದ ಉಪಾಸನೆಯ ಮಾರ್ಗ ಅತ್ಯಂತ ಕಷ್ಟದಿಂದ ಕೂಡಿದ್ದು ಮತ್ತು ಇದು ಹೆಚ್ಚು ದಣಿವನ್ನು ಉಂಟು ಮಾಡುತ್ತೆ. ಮನುಷ್ಯನಿಗೆ ತನ್ನ ದೇಹದ ಮೇಲೆ ಅಭಿಮಾನ ಹೋಗುವವರೆಗೆ ಈ ಅವ್ಯಕ್ತ ಭಾವದಲ್ಲಿ ಭಗವಂತನನ್ನು ಆರಾಧಿಸೋದು ತುಂಬಾನೇ ಕಷ್ಟ ಸಾಧ್ಯ. ಪ್ರತಿಯೊಂದು ಭಗವಂತನ ಸ್ವರೂಪವೇ ಅಂತ ತಿಳಿದವನು, ಪ್ರತಿಯೊಂದರಲ್ಲೂ ಭಗವಂತನನ್ನೇ ಕಾಣಬಲ್ಲವನು, ಅವ್ಯಕ್ತ ನಿರಾಕಾರನನ್ನು ಪೂಜಿಸಬಲ್ಲ, ಆದರೆ ಇವತ್ತು ನಿರಾಕಾರ ಭಗವಂತನನ್ನು ಪೂಜಿಸ್ತೀವಿ ಅಂತ ಹೇಳ್ಕೊಳ್ಳೋ ಎಷ್ಟು ಮಂದಿಗೆ ಇದು ಸಾಧ್ಯವಾಗಿದೆ ಹೇಳಿ? ಅವ್ಯಕ್ತದ ಮೂಲಕ ಬಿಡುಗಡೆಯ ದಾರಿ ಅತ್ಯಂತ ಕಷ್ಟದ ಮತ್ತು ಬಳಸುದಾರಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಯಾರು ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸ್ತಾರೋ, ನನ್ನಲ್ಲಿ ಅಪರಿಮಿತ ಶ್ರದ್ಧೆಯನ್ನು ಇಟ್ಟಿರ್ತಾರೋ, ಅಂಥವರ ಸಾಧನೆ ಮತ್ತು ಗುರಿ ಎರಡೂ ನಾನೇ ಆಗಿರ್ತೀನಿ. ಪಾರ್ಥ, ಅಂಥವರನ್ನು ನಾನು ಈ ಸಂಸಾರ ಬಂಧನದಿಂದ ಬೇಗ ಮುಕ್ತಿಗೊಳಿಸ್ತೀನಿ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಧನಂಜಯ, ನನ್ನನ್ನು ಒಮ್ಮೆಲೆ ಸೇರೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಿರಾಸೆಗೊಳಪಡಬೇಕಾದ ಯಾವ ಅಗತ್ಯವೂ ಇಲ್ಲ. ಸಾಧನೆಯನ್ನು ಮುಂದುವರಿಸಬೇಕು, ಗಟ್ಟಿ ನಿರ್ಧಾರವನ್ನು ಮಾಡ್ಕೋಬೇಕು, ಅಭ್ಯಾಸದ ಬಲದಿಂದ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸ್ಕೋಬೇಕು. ಲೌಕಿಕ ಮತ್ತು ಅಲೌಕಿಕ ಎರಡಕ್ಕೂ ಅನ್ವಯಿಸುವ ಮಾತಿದು. ಭಗವಂತ ನಿನಗೆ ಸಿಗಬೇಕು ಅಂದರೆ ಅವನಲ್ಲಿ ನಿನ್ನ ಮನಸ್ಸನ್ನಿಟ್ಟು ನಿರಂತರ ಪ್ರಯತ್ನವನ್ನು ನೀನು ಮಾಡಬೇಕು, ಏಕಾಗ್ರತೆಯಿಂದ ಅವನ ಧ್ಯಾನ ಮಾಡಬೇಕು. ಲೌಕಿಕ ವಿಷಯಕ್ಕೆ ನಾವು ಬರೋದಾದರೆ ನಾವು ಏನೇ ಸಾಧನೆ ಮಾಡಬೇಕು ಅಂದರೂ ನಮ್ಮಲ್ಲಿ ಅದಕ್ಕೆ ಬೇಕಾದ ಹಠ ಇರಬೇಕು. ಆ ಸಾಧನೆಯ ಸಂಕಲ್ಪವನ್ನು ಮಾಡಿ ಏಕಾಗ್ರ ಚಿತ್ತದಿಂದ ಪ್ರಯತ್ನ ಮಾಡ್ತಾ ಹೋಗಬೇಕು. ನಿಮ್ಮಲ್ಲಿ ಯಾರೋ ಯು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕು ಅಂತ ಅಂದ್ಕೊಂಡಿರ್ತೀರಿ, ಮೊದಲ ಬಾರಿಗೆ ಅದು ಸಾಧ್ಯವಾಗಲಿಲ್ಲ, ಎರಡನೇ ಬಾರಿ ಪ್ರಯತ್ನ ಮಾಡಿ, ಮತ್ತೊಂದು ಬಾರಿ ಯತ್ನ ಮಾಡಿ. ಹಾಗೆ ಯತ್ನ ಮಾಡುವಾಗ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಲಿ, ನಿಮ್ಮ ಮನಸ್ಸು ಏಕಾಗ್ರಗೊಂಡಿರಲಿ. ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಸದಾ ನಿಮ್ಮ ಕಣ್ಣು ಮುಂದಿಟ್ಕೊಳ್ಳಿ. ನೀವು ಏನಾಗಬೇಕು ಅಂತ ಬಯಸ್ತಿದ್ದೀರಿ ಆ ಚಿತ್ರ ನಿಮ್ಮ ಕಣ್ಣ ಪರದೆಯಿಂದ ಯಾವಾಗಲೂ ಸರಿಯದ ಹಾಗೆ ನೋಡ್ಕೊಳ್ಳಿ. ಆ ಏಕಾಗ್ರ ಚಿತ್ತತೆ ನಿಮ್ಮನ್ನು ನಿಮ್ಮ ಸಾಧನೆಯ ಬಳಿಗೆ ಕರೆದೊಯ್ದು ಬಿಡುತ್ತೆ. ಇದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಾವು ನಮ್ಮ ಸಾಧನೆಯ ಶಿಖರವನ್ನು ಏರುವಾಗ ಸದಾ ಗೆಲುವನ್ನೇ ಸಾಧಿಸುವ ಧನಂಜಯರಾಗಬೇಕು ಅಂತಿದ್ದಾನೆ ಕೃಷ್ಣ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಶಾಂತಿರನಂತರಂ. ಜ್ಞಾನವಿಲ್ಲದ ಧ್ಯಾನಕ್ಕಿಂತ ಜ್ಞಾನ ಶ್ರೇಷ್ಠ. ಅದು ಆಧ್ಯಾತ್ಮ ಇರಲಿ ಅಥವಾ ನಮ್ಮ ದಿನನಿತ್ಯದ ಬದುಕಿರಲಿ, ಜ್ಞಾನವಿಲ್ಲದೆ ತಿಳುವಳಿಕೆ ಇಲ್ಲದೆ ಅದನ್ನು ಬೆಳೆಸ್ಕೊಳ್ಳದೆ ಏನು ಮಾಡಿದರೂ ಪ್ರಯೋಜನ ಆಗೋದಿಲ್ಲ. ನೀವು ಏನೇ ಮಾಡೋದಕ್ಕೆ ಹೋದರೂ ಕೂಡ ಅದರ ಬಗ್ಗೆ ನಿಮಗೆ ಕನಿಷ್ಠ ಜ್ಞಾನವಾದರೂ ಇರಲೇಬೇಕಾಗತ್ತೆ. ಅದೇ ಇಲ್ಲದೆ ಮಾಡೋದಕ್ಕೆ ಹೋಗುವ ಸಾಧನೆ ವ್ಯರ್ಥವಾಗುತ್ತೆ. ಹೀಗೆ ಜ್ಞಾನ ಇದ್ದ ಮೇಲೆ ನೀವು ಏನು ಸಾಧಿಸಬೇಕಿದೆ ಅದರ ಬಗ್ಗೆ ಧ್ಯಾನ ಇರಬೇಕು. ಅದನ್ನು ಮರೆಯದಂತೆ ಸಾಧನೆಯತ್ತ ಮುನ್ನಡಿಬೇಕು. ಅದಕ್ಕಿಂತ ಮಿಗಿಲಾದದ್ದು ತ್ಯಾಗ. ಅಂದರೆ ನಿಮ್ಮ ಸಾಧನೆಯ ಫಲವನ್ನು ನಮ್ಮದೇ ಎಲ್ಲ ಅಂತ ಅಂದ್ಕೊಳ್ಳದೆ ಇದು ಭಗವಂತನಿಗೆ ಸೇರಿದ್ದು, ಅವನು ಕೊಟ್ಟಿದ್ದು ಅನ್ನೋ ಭಾವನೆ ಎಲ್ಲದಕ್ಕಿಂತ ಶ್ರೇಷ್ಠ. ಆಗ ಅಹಂಕಾರ ದುರ್ಗುಣಗಳಿಂದ ದೂರವಾಗೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮೊದಲು ನಾವು ತಿಳ್ಕೋಬೇಕು, ತಿಳಿದ ಮೇಲೆ ಅಭ್ಯಾಸ ಮಾಡಬೇಕು. ಆ ಅಭ್ಯಾಸ ಕರ್ಮ ಫಲವಿಲ್ಲದ ಧ್ಯಾನವಾಗಿರಬೇಕು. ಆಗ ಅಹಂಕಾರವಾಗಲಿ ನಿರಾಸೆಯಾಗಲಿ ನಮ್ಮನ್ನು ಕಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾವ ಜೀವಿಯನ್ನು ದ್ವೇಷ ಮಾಡಿದವನು, ನಾನು ಅನ್ನೋ ಅಹಮ್ಮಿಗೆ ಬೀಳದವನು, ದುಃಖವನ್ನು ಕಂಡು ಸದಾ ಕರಗುವವನು, ಸ್ವಾರ್ಥರಹಿತ, ಸುಖದಲ್ಲಿ ಹಿಗ್ಗದವನು, ದುಃಖದಲ್ಲಿ ಕುಗ್ಗದವನು, ತಾಳ್ಮೆ ತಪ್ಪದವನು, ಯಾವಾಗಲೂ ತೃಪ್ತಿಯಿಂದ ಬದುಕುವವನು, ಧ್ಯಾನ ಸಾಧನೆಯಲ್ಲಿ ತೊಡಗಿದವನು, ಪ್ರತಿಯೊಂದನ್ನು ನನ್ನಲ್ಲಿ ಅರ್ಪಿಸಿದವನು, ಇಂಥ ಭಕ್ತ ನನಗೆ ತುಂಬ ಇಷ್ಟ ಆಗ್ತಾನೆ. ಯ
ಎಂಥ ಅದ್ಭುತವಾದ ಮಾತು ನೋಡಿ. ಮನುಷ್ಯನಿಗೆ ಇಷ್ಟು ಅರ್ಥ ಆಗಿಬಿಟ್ರೆ ನಮ್ಮಲ್ಲಿ ಜಗಳಗಳೇ ಇರೋದಿಲ್ಲ, ಮನಸ್ತಾಪಗಳಿರೋದಿಲ್ಲ, ಕೊಲೆ ಅತ್ಯಾಚಾರ ಸುಲಿಗೆಗಳಿರೋದಿಲ್ಲ. ಯಾರು ಯಾರನ್ನು ದ್ವೇಷ ಮಾಡದೇ ಇದ್ರೆ, ಅಹಂಕಾರವಿಲ್ಲದೇ ಇದ್ರೆ, ಪ್ರತಿಯೊಂದು ಆ ಭಗವಂತನ ಸೃಷ್ಟಿ ಅನ್ನೋದು ಅರ್ಥವಾಗಿಬಿಟ್ರೆ ಇನ್ನೇನಿದೆ. ನಾವು ಮಾಡೋ ಪ್ರತಿ ಕೆಲಸವನ್ನು ರಾಗದ್ವೇಷಗಳಿಲ್ಲದೆ ಮಾಡೋದಕ್ಕೆ ಶುರು ಮಾಡಿದ್ರೆ ಇಡೀ ಸಮಾಜ ಅತ್ಯಂತ ಸಂತೋಷದಿಂದ ಬದುಕಿ ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಮನುಷ್ಯ ಆತನ ಅತೃಪ್ತಿಯನ್ನ, ಹೊಟ್ಟೆ ಕಿಚ್ಚನ್ನ, ಅಕ್ಕಪಕ್ಕದವರನ್ನು ನೋಡಿ ನಾನು ಅವರಂತಿಲ್ಲವಲ್ಲ ಅಂತ ಕಮರಿ ಹೋಗೋದನ್ನ ಬಿಟ್ರೆ ಅಂಥ ಮನುಷ್ಯ ಸುಖ ಸಂತೋಷಗಳಿಂದ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಇದು ಬದುಕಿನ ಸಂತೋಷದ ಮೂಲಸೂತ್ರ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಃ ಸಚಮೇ ಪ್ರಿಯಃ. ಯಾರಿಂದಲೂ ನೋವನ್ನು ಅನುಭವಿಸಿದವನು, ತಾನು ಯಾರನ್ನೂ ನೋವಿಗೀಡು ಮಾಡದವನು, ಕೇಡು ಮಾಡದವನು, ಯಾರ ಮೇಲೂ ವಿನಾಕಾರಣ ಸಿಡಿದೇಳದವನು, ಭಯವಿಲ್ಲದವನು, ತಲ್ಲಣಗೊಳ್ಳದವನು, ಅವನು ನನಗೆ ಅಚ್ಚುಮೆಚ್ಚಿನವನಾಗ್ತಾನೆ. ಅಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ಬರು ಉದ್ವೇಗಗೊಳ್ಳಬಾರದು, ನಾವು ಮತ್ತೊಬ್ಬರನ್ನ ನೋಡಿ ಉದ್ವೇಗಗೊಳ್ಳಬಾರದು, ನಾವು ಬೇರೆಯವರನ್ನ ಉದ್ವೇಗಕ್ಕೀಡು ಮಾಡಬಾರದು, ಯಾರೂ ನಮ್ಮನ್ನ ನೋಡಿ ಅಸಹನೆ ಅತೃಪ್ತಿಯನ್ನ ತಾಳಬಾರದು, ಮತ್ತು ಇನ್ನೊಬ್ಬರನ್ನ ನೋಡಿ ನಾವು ಕೂಡ ಅಸಹನೆಗೀಡಾಗಬಾರದು. ಪ್ರಪಂಚವನ್ನ ಪ್ರೀತಿಸಿದಾಗ ಇದನ್ನ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಮೆಚ್ಚುವ ಕೆಲಸ ಮಾಡಿದಾಗ ಭಗವಂತ ನಮ್ಮನ್ನ ಪ್ರೀತಿಸ್ತಾನೆ. ಭಗವಂತನ ಪ್ರೀತಿಯನ್ನ ಪಡೆದವರನ್ನ ಇಡೀ ಪ್ರಪಂಚವೇ ಪ್ರೀತಿಸೋದಕ್ಕೆ ಶುರು ಮಾಡುತ್ತೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯ ಸಮೇ ಪ್ರಿಯ. ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಬೀಗಬೇಡ, ಹಾಗೇನೆ ಇನ್ನೊಬ್ಬರನ್ನ ಕಂಡು ಹೇಸಿಗೆ ಪಡಬೇಡ. ಸಿಕ್ತು ನನಗೆ ಅಂತ ಅತೀವವಾದ ಖುಷಿ, ಸಿಗಲಿಲ್ಲ ಅನ್ನೋ ದುಃಖ ಅಥವಾ ದ್ವೇಷ ಬೇಡ. ಜೀವನದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇವು ಅತ್ಯಂತ ಒಳ್ಳೆಯವು. ಉಳಿದ ಎಲ್ಲ ವಿಷಯಗಳ ಒಳಿತು ಕೆಡುಕುಗಳ ವಿಶ್ಲೇಷಣೆ ನಮಗೆ ಬೇಡವೇ ಬೇಡ. ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ನಮಗೆ ತಿಳಿದೇ ಇರೋ ಒಂದು ಕಾರಣ ಇರುತ್ತೆ. ಅದಕ್ಕಾಗಿ ಅದನ್ನು ಶುಭ ಅಶುಭ ಅಂತ ನಿರ್ಧರಿಸೋದಕ್ಕೆ ನಾವು ಸಮರ್ಥರೂ ಅಲ್ಲ, ನಾವು ನಿರ್ಧಾರ ಮಾಡಲೂಬಾರದು. ಇದನ್ನು ಅರ್ಥ ಮಾಡಿಕೊಂಡು ಬದುಕುವ ಭಕ್ತ ನನಗೆ ಅತ್ಯಂತ ಪ್ರಿಯ ಅನ್ನಿಸ್ಕೊಳ್ತಾನೆ. ಗೆಳೆಯರೇ, ಇದು ಅರ್ಥ ಆಗಿಬಿಟ್ರೆ ನಮ್ಮನ್ನು ಯಾವ ದುಃಖ, ದುಮ್ಮಾನ, ಕೋಪ, ಸೆಡವು ಯಾವುದೂ ಕೂಡ ನಮ್ಮನ್ನು ಬಾಧಿಸೋದೇ ಇಲ್ಲ. ಸಮ ಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋಹು ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿಸರ್ಜಿತಃ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಸಾಮಾನ್ಯವಾಗಿ ನಾವು ನಮ್ಮ ಶತ್ರುಗಳ ಬಗ್ಗೆ ಒಂದು ದ್ವೇಷದ ಭಾವನೆಯನ್ನು ಇಟ್ಕೊಂಡಿರ್ತೀವಿ, ಮಿತ್ರರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ನಾವು ರೂಢಿಸ್ಕೊಂಡಿರ್ತೀವಿ. ನಮ್ಮನ್ನು ಹೊಗಳೋವರು, ನಮಗೆ ಸದಾ ಪ್ರೀತಿ ಉಂಟಾಗುವಂತಹ ಮಾತುಗಳನ್ನು ಆಡೋರು, ನಮ್ಮನ್ನು ಖುಷಿಪಡಿಸೋರು, ನಮಗೆ ಸದಾ ಬೇಕಾದವನ್ನೆಲ್ಲ ಮಾಡೋರು ನಮ್ಮ ಮಿತ್ರರು ಅನ್ನಿಸ್ಕೋತಾರೆ. ನಮ್ಮ ತಪ್ಪನ್ನು ಎತ್ತಿ ತೋರಿಸುವವರು, ತೆಗಳುವವರು ಶತ್ರುಗಳ ರೀತಿ ಕಾಣಿಸ್ಕೊಳ್ತಾರೆ. ಇದು ನಮ್ಮ ಪ್ರಬುದ್ಧವಾದ ನಡೆ ಅನ್ನಿಸ್ಕೊಳ್ಳುತ್ತೆ. ಸ್ನೇಹದ ಹಿಂದೆ ದ್ವೇಷ ಇರಬಹುದು, ದ್ವೇಷದ ಹಿಂದೆ ಸ್ನೇಹ ಇರಬಹುದು. ನಮ್ಮನ್ನು ಯಾರು ಹೊಗಳುತ್ತಾರೆ, ನಮಗೆ ಪ್ರಿಯವಾದ ಮಾತುಗಳನ್ನು ಆಡ್ತಾರೆ ಮತ್ತು ನಮಗೆ ಇಷ್ಟವಾದ ಕೆಲಸಗಳನ್ನು ಮಾಡ್ತಾರೆ, ಅವರೆಲ್ಲ ಒಳ್ಳೆಯವರೇ ಆಗಬೇಕಾಗಿಲ್ಲ. ನಮ್ಮನ್ನು ನಿಂದಿಸುವವರು, ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವವರು, ನಮ್ಮ ಜೊತೆಗೆ ಕಠಿಣವಾಗಿ ನಡ್ಕೊಳ್ಳೋರು ನಮ್ಮನ್ನು ದ್ವೇಷ ಮಾಡ್ತಾರೆ ಅಥವಾ ಅವರು ನಮ್ಮ ಶತ್ರುಗಳು ಅಂತ ನಾವು ಭಾವಿಸಬೇಕಾದ ಅಗತ್ಯನೂ ಇಲ್ಲ. ಯಾರು ನಿಂದಕರು ಅಥವಾ ಯಾರು ಪ್ರಿಯ ಮಾತುಗಳನ್ನು ಆಡುವವರು, ಇವರೆಲ್ಲರ ಬಗ್ಗೆ ಕೂಡ ಒಂದೇ ರೀತಿಯ ಭಾವನೆಯನ್ನು ಇಟ್ಟುಕೊಂಡು ಬಿಡು. ಶತ್ರು ಮಿತ್ರ ಅನ್ನೋ ಭಾವನೆಯಿಂದ ಹೊರಬಾ. ಎಲ್ಲರನ್ನ ಸಮಾನವಾಗಿ ನೋಡೋದನ್ನ ಅಭ್ಯಾಸ ಮಾಡ್ಕೋ. ಯಾರಾದರೂ ನಿನಗೆ ಸನ್ಮಾನ ಮಾಡಿದಾಗ ಉಬ್ಬಬೇಡ, ಅವಮಾನ ಮಾಡಿದಾಗ ಕುಗ್ಗೋದಿಕ್ಕೆ ಹೋಗಬೇಡ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣು. ನಿನಗೆ ಏನು ಸಿಗುತ್ತೆ ಅದನ್ನು ತೃಪ್ತಿಯಿಂದ ಅನುಭವಿಸು. ಸ್ಥಿರ ಚರವಸ್ತುಗಳ ಹಿಂದೆ ಹೋಗಬೇಡ. ಭಗವಂತ ಕೊಟ್ಟಿರೋದ್ರಲ್ಲಿ ಸಂತೋಷದಿಂದ, ನಿಶ್ಚಿಂತೆಯಿಂದ, ಅಕ್ಕಪಕ್ಕದವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳದೆ ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯವಾದರೆ ಅಂಥ ಗುಣವನ್ನು ಹೊಂದಿದ ಭಕ್ತ ನನಗೆ ಅಚ್ಚುಮೆಚ್ಚು ಅನ್ನಿಸ್ಕೊಳ್ತಾನೆ ಅಂತಾನೆ ಕೃಷ್ಣ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯ. ಧರ್ಮ ಮೋಕ್ಷಗಳಿಗೆ ಸಾಧನವಾದ ಈ ಭಕ್ತಿಯೋಗವನ್ನು ಇಲ್ಲಿ ಕೇಳಿದ ರೀತಿಯಲ್ಲಿ ಆಚರಿಸುವವರು, ನನ್ನ ಹಿರಿಮೆಯನ್ನು ನಂಬಿ ನಡೆದು ನನ್ನಲ್ಲಿ ಭಕ್ತಿ ಇಟ್ಟವರು ಅಂಥವರು ನನಗೆ ತುಂಬ ಅಚ್ಚುಮೆಚ್ಚು ಅನ್ನಿಸ್ಕೊಳ್ತಾರೆ ಅಂತಾನೆ ಕೃಷ್ಣ. ನಮ್ಮ ಭಕ್ತಿ ಹೇಗಿರಬೇಕು, ಭಕ್ತನಲ್ಲಿ ಇರಬೇಕಾದ ಗುಣಗಳೇನು, ಯಾರು ಸಾಧಕ ಆಗ್ತಾನೆ, ಸಾಧನೆ ಮಾಡುವವನ ಗುಣಗಳು ಏನಾಗಿರಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ವಿವರವಾಗಿ ಹೇಳಿದ್ದಾನೆ. ಇಲ್ಲಿ ನಾನು ಹೇಳಿದ ಹಾಗೆ ಉಪಾಸನೆ ಮಾಡುವವರು, ಆ ಗುಣಧರ್ಮಗಳನ್ನು ಬೆಳೆಸ್ಕೊಂಡವರು, ಭಕ್ತಿ ಮತ್ತು ಶ್ರದ್ಧೆಗಳಿಂದ ಅದನ್ನು ಆಚರಣೆಗೆ ತರುವ ಭಕ್ತರು ನನಗೆ ಪರಮಪ್ರಿಯರಾಗ್ತಾರೆ ಅಂದರೆ ಸಾಧನೆಯ ಉತ್ತುಂಗವನ್ನು ಏರ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಗೆಳೆಯರೇ, ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಬೋಧಿಸಿದ ಭಕ್ತಿಯೋಗ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.